नमस्कार फ्रेंड्स नहीं नोड़ता आर्के किंबावी यूट्यूब चानल फ्रेंड्स इवतना यह वीडियो ना निर्सकोड़ताे यारू लेबर कार्डन अंत मकलिए सरकार शैक्षणिक सहायधन आनलन मूलक अर्जी कर्दू फ्रेंड्स सो एस एस पी पोर्टल मुखातर राज्य व्यार्थी वेतन तंत्रश पोर्टल मुखातर मेट्रिक पूर्व मेट्रिक नर व्यार्थी आनलन मूलक अर्जी हाकली सरकार अर्जी कर्दू अंत अर्जी हाकि कार्मिक कार्ड ಮಕ್ಕಳಿಗೆ ಸರ್ಕಾರದಿಂದ ಒಂದು ಹಣವನ್ನು ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್ ಸೋ ಯಾವ ಯಾವ ವಿದ್ಯಾರ್ಥಿಗಳಿಗೆ ಹಣವನ್ನು ಬಿಡಲ ಒಂದು ಬಿಡುಗಡೆ ಮಾಡಲಾಗಿದೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಲಾಗಿದೆ ಹಾಗೆ ಇನ್ನು ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಅದರ ಕೊನೆಯ ದಿನಾಂಕ ಏನಿದೆ ಅರ್ಜಿ ಸಲ್ಲಿಸಕ್ಕೆ ಮತ್ತೆ ಅದೇ ತರದಾಗಿ ಆ ಒಂದು ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಮತ್ತೆ ಯಾವಾಗ ಹಣ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಆ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕಿನ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ರೆಡ್ ಕಲರ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬಾಜು ಬರುವಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮುಂದೆ ಹಾಕುವಂತ ವಿಡಿಯೋ ನಿಮಗೆ ಬೇಗ ರೀಚ್ ಆಗುತ್ತೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಆ ವಿಡಿಯೋನ ಶುರು ಮಾಡೋಣ ಹೌದು ಫ್ರೆಂಡ್ಸ್ ಏನು ನಮ್ಮ ಕರ್ನಾಟಕ ರಾಜ್ಯದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಮಂಡಳ ಕಡೆಯಿಂದ ಲೇಬರ್ ಕಾರ್ಡ್ ಅನ್ನು ಮಾಡಿಸಿರ್ತಾರೆ ಅಂತ ಒಂದು ಲೇಬರ್ ಕಾರ್ಡ್ ಹೊಂದಿರುವಂತ ವಿದ್ಯಾರ್ಥಿ ಮಕ್ಕಳಿಗೆ ಒಂದು ವಿದ್ಯಾರ್ಥಿ ವೇತನ ಅಂತ ಹೊಸದಾಗಿ ಸ್ಕೀಮ್ ಅನ್ನು ಮಾಡಿದ್ರು ಆ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಕೂಡ ಹವಾನ ಮಾಡಿದ್ರು ಯಾರ್ಯಾರು ಅರ್ಜಿ ಹಾಕಿದಿರಾ ಈಗ ಅವರಿಗೆ ಸರ್ಕಾರದಿಂದ ಹಣವನ್ನು ವರ್ಗಣ ಮಾಡಲಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು ಇವತ್ತಿನ ಒಂದು ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ಆನ್ಲೈನ್ ಅಲ್ಲಿ ಸ್ಕಾಲರ್ಶಿಪ್ ಅಂತ ಸೋ 150 ಕೋಟಿ ರೂಪಾಯಿನ ಒಂದು ಸರ್ಕಾರದಿಂದ ಯಾರು ಆನ್ಲೈನ್ ಮೂಲಕ ಅರ್ಜಿ ಹಾಕಿರ್ತಾರೆ ಕಟ್ಟಡ ಕಾರ್ಮಿಕ ಮಕ್ಕಳು ಇರ್ತಾರೆ ಅಂತವರಿಗೆ ನಿನ್ನೆ ಹಣವನ್ನ ಜಮಾ ಮಾಡಲಾಗಿದೆ ಫ್ರೆಂಡ್ಸ್ ಸೋ ಟೋಟಲ್ ಆಗಿ ನಿಮಗೆ ಹೇಳಬೇಕಂದ್ರೆ ಇಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೂ ಕೂಡ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ರು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೂ ಕೂಡ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ರು ಮೆಟ್ರಿಕ್ ಪೂರ್ವ ಏನಿರ್ತಾರೆ ಅಂದ್ರೆ 1ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ ಓದುತ್ತಿರುವಂತ ವಿದ್ಯಾರ್ಥಿಗಳು ಏನಿರ್ತಾರೆ ಅವರ ಅರ್ಜಿ 92061 ಅರ್ಜಿನ ಸ್ವೀಕರಿಸಿ ಅವರತ್ರ ಬಂದಿದ್ವಂತೆ ಅದೇ ತರಹಾಗಿ ಮೆಟ್ರಿಕ್ ನಂತರದ ಏನು ವಿದ್ಯಾರ್ಥಿಗಳು ಇರ್ತಾರೆ 145524 ಅರ್ಜಿಗಳನ್ನು ಬಂದಿದ್ವಂತೆ ಆ ಒಂದು ಅರ್ಜಿಗಳ ಪಕ್ಕಿ 150 ಕೋಟಿ ರೂಪಾಯಿಯನ್ನ ವರ್ಗಾವಣೆ ನಿನ್ನೆ ಮಾಡಿದ್ದಾರೆ ಫ್ರೆಂಡ್ಸ್ ಬಟ್ ಇಲ್ಲಿ ಏನು 92000 ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳು ಇದ್ದರು ಅವರಿಗೆ ಒಂದಿಷ್ಟು ಡಾಕ್ಯುಮೆಂಟ್ ಪ್ರಾಬ್ಲಮ್ ಇಂದ ಬರೇ 39000 ವಿದ್ಯಾರ್ಥಿಗಳಿಗೆ ಮಾತ್ರ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಕಾರಣ ಏನಂದಿದ್ದಾರೆ ಅಂತಂದ್ರೆ ಆಧಾರ ಮತ್ತು ಬ್ಯಾಂಕ್ ಲಿಂಕ್ ಆಗಿರುವುದಿಲ್ಲ ಸರಿಯಾಗಿ ಆಗಿರುವುದಿಲ್ಲ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಲಿಂಕ್ ಅಷ್ಟೇ ಆಗಿರಬಾರದು ಎನ್ಪಿಸಿಐ ಮ್ಯಾಪಿಂಗ್ ಕೂಡ ಆಗಿರಬೇಕು ಫ್ರೆಂಡ್ಸ್ ಅದರ ಬಗ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಅದು ನೀವು ನೋಡಬಹುದು ಫ್ರೆಂಡ್ಸ್ ಅದೇ ತರದಾಗಿ ಏನು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು 145000 ವಿದ್ಯಾರ್ಥಿಗಳು ಏನಿದ್ರು ಅವರು ಬರೇ 50000 ವಿದ್ಯಾರ್ಥಿಗಳಿಗೆ ಒಂದು ಹಣವನ್ನ ಜಮಾ ಮಾಡಲಾಗಿದೆ ಯಾಕಂದ್ರೆ ಅವರು ಕೂಡ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಸರಿಯಾಗಿ ಆಮೇಲೆ ಎನ್ಪಿಸಿ ಮ್ಯಾಪಿಂಗ್ ಕೂಡ ಆಗಿಲ್ಲ ಫ್ರೆಂಡ್ಸ್ ಸೋ ದಯವಿಟ್ಟು ತಾವು ಯಾರು ಅರ್ಜಿ ಹಾಕಿದಿರಾ ಒಂದು ಟೈಮ್ ಹಣವನ್ನು ಚೆಕ್ ಮಾಡ್ಕೋಬೇಕಾಗ್ತದೆ ಅದು ಹೇಗೆ ಚೆಕ್ ಮಾಡ್ಕೋಬೇಕು ಅಂತ ಕೂಡ ನಿಮಗೆ ಹೇಳ್ತೀನಿ ಬಟ್ ಅದಕ್ಕಿಂತ ಬಿಫೋರ್ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟಿಗೆ ಸೀಡಿಂಗ್ ಆಗಿದೆಯಾ ಇಲ್ಲದ ಲಿಂಕ್ ಆಗಿದೆಯಾ ಇಲ್ಲನ ಅನ್ನು ಚೆಕ್ ಮಾಡ್ಕೊರಿ ಅದೇ ತರಹ ಎನ್ಪಿಸಿ ಮ್ಯಾಪಿಂಗ್ ಆಗಿದೆಯಾ ಇಲ್ಲ ಅಂತ ನೀವು ಒಂದು ಕೂಡ ಚೆಕ್ ಮಾಡ್ಕೊರಿ ಅದರ ಬಗ್ಗೆ ವಿಡಿಯೋ ಕೂಡ ನಾನು ಮಾಡಿದ್ದೀನಿ ನಿಮಗೆ ಅದರ ವಿಡಿಯೋ ಬೇಕಿದ್ರೆ ನನ್ನ ಒಂದು ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಇಲ್ಲಿದೆ ನೋಡಿ ನೀವು ಆ ವಿಡಿಯೋನ ನೀವು ನೋಡ್ಕೋಬಹುದು ಫ್ರೆಂಡ್ಸ್ ಮತ್ತೆ ಈ ಒಂದು ಸ್ಕಾಲರ್ಶಿಪ್ ಏನು 150 ಕೋಟಿ ರೂಪಾಯಿ ಬಂದಿದೆ ಅದನ್ನ ಹೇಗೆ ಚೆಕ್ ಮಾಡ್ಕೋಬೇಕು ಅಂತ ಫಸ್ಟ್ ಹೇಳೋದಾದ್ರೆ ನಿಮ್ಮತ್ರ ನಿಮ್ಮ ಮೊಬೈಲ್ ಅಲ್ಲಿ ಡಿಬಿಟಿ ಆಪ್ ಅಂತ ಬರುತ್ತೆ ನೀವು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಡಿಬಿಟಿ ಕರ್ನಾಟಕ ಅಂತ ನೀವು ಹೊಡೆದಾಗ ನಿಮಗೆ ಈ ತರ ಕನ್ನಡ ಅಕ್ಷರದಲ್ಲಿ ಡಿಬಿಟಿ ನೇರ ನಗದು ವರ್ಗಾವಣೆ ಅಂತ ಈ ತರ ನಿಮಗೆ ಒಂದು ಸಿಂಬಲ್ ಬರುತ್ತೆ ಆ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಂಡು ನೀವು ಲಾಗಿನ್ ಆಗಿ ಅಲ್ಲಿ ನಿಮಗೆ ಪೇಮೆಂಟ್ ಅನ್ನ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬಹುದು ಫ್ರೆಂಡ್ಸ್ ಇಲ್ಲಿ ಏನಿದೆ ಪೇಮೆಂಟ್ ಸ್ಟೇಟಸ್ ಅಂತ ಈ ತರ ಬರುತ್ತೆ ಅದರಲ್ಲಿ ನೀವು ಹೋಗಿ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬಹುದು ಫ್ರೆಂಡ್ಸ್ ಈ ತರ ನೀವು ಅಮೌಂಟ್ ಅಂದ್ರೆ ವಿದ್ಯಾರ್ಥಿ ವೇತನ ಬಂದಿದೆಯಲ್ಲ ಅಂತ ನೀವು ಚೆಕ್ ಮಾಡ್ಕೋಬಹುದು ಈಗ ನಿಮಗೆ ಮೂರನೇ ಪಾಯಿಂಟ್ ಏನಪ್ಪ ಹೇಳೋದು ಅಂದ್ರೆ ಯಾರು ವಿದ್ಯಾರ್ಥಿಗಳು ಏನು ಲೇಬರ್ ಕಾರ್ಡ್ ಹೊಂದಿರ್ತಾರೆ ಅಂತ ವಿದ್ಯಾರ್ಥಿಗಳು ಕೂಡ ಇನ್ನು ಸ್ಕಾಲರ್ಶಿಪ್ ಅರ್ಜಿ ಹಾಕಿಲ್ಲಪ್ಪ ಅವರು ಅಂತಂದ್ರೆ ಅವರು ಏನು ಮಾಡಬೇಕಂದ್ರೆ ಇಲ್ಲಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಹೊಸದಾಗಿ ಅವರ ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕ 31/3/2022 ಆಗಿರುತ್ತೆ ಫ್ರೆಂಡ್ಸ್ ಅಂದ್ರೆ 31/3/2022 ಆಗಿರುತ್ತೆ ಅಲ್ಲಿ ತನಕ ಅವರು ಅರ್ಜಿಯನ್ನು ಎಸ್ಎಸ್ಪಿ ಪೋರ್ಟಲ್ ಮುಖಾಂತರ ಹಾಕಬೇಕು ಸೋ ಅರ್ಜಿ ಹೇಗೆ ಹಾಕಬೇಕು ಅಂತ ಕೂಡ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಆ ವಿಡಿಯೋ ಕೂಡ ನೋಡಿ ಅರ್ಜಿನ ಹಾಕಬಹುದು
ಅದೇ ತರನಾಗಿ ಇನ್ನು ಮುಂದೆ ಅರ್ಜಿ ಹಾಕುವಂತ ವಿದ್ಯಾರ್ಥಿಗಳು ಅಥವಾ ಅರ್ಜಿ ಹಾಕಿದ ವಿದ್ಯಾರ್ಥಿಗಳಿಗೆ ಇನ್ನು ಹಣ ಬಂದಿಲ್ಲ ಅವರ ಆಧಾರ್ ಕಾರ್ಡ್ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂತ ಸಮಸ್ಯೆಗಳಿಗೆ ಏನಂತ ಸೊಲ್ಯೂಷನ್ ಹೇಳಿದ್ದಾರೆ ಅಂತಂದ್ರೆ ಇಲ್ಲಿ ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಬಾಕಿ ಉಳಿದಿರುವ ವಿದ್ಯಾರ್ಥಿ ವೇತನ ಅರ್ಜಿಗಳಿಗೆ ಫೆಬ್ರವರಿ ಅಂತ್ಯದೊಳಗೆ ಫಲಾನುಭವಿಗಳ ಆಧಾರ ಮತ್ತು ಬ್ಯಾಂಕ್ ಖಾತೆಗೆ ಲಿಂಕ್ ಒದಗಿಸಿ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಈ ಅಮೌಂಟ್ ಅನ್ನು ಹಾಕ್ತೀವಿ ಅಂದ್ರೆ ಫೆಬ್ರವರಿಯಲ್ಲಿ ಹಾಕ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಸೊ ಇನ್ನು ತನಕ ಯಾವ ವಿದ್ಯಾರ್ಥಿಗಳು ಏನು ಲೇಬರ್ ಕಾರ್ಡ್ ಹೊಂದಿರುವಂಥ ವಿದ್ಯಾರ್ಥಿಗಳು ಏನಿರ್ತಾರೆ ಮಕ್ಕಳು ಅಂತ ಲೇಬರ್ ಕಾರ್ಡ್ ಹೊಂದಿರುವಂಥ ಮಕ್ಕಳ ಒಂದು ಏನಿರ್ತಾರೆ ಅಂಥ ಮಕ್ಕಳು ಎಸ್ ಎಸ್ ಪಿ ಪೋರ್ಟಲಲ್ಲಿ ಹೋಗಿ ಆನ್ಲೈನ್ ಮೂಲಕ ಅರ್ಜಿನ ಹಾಕಿ ಅದರ ಕೊನೆಯ ದಿನಾಂಕ ಕೂಡ ಹೇಳಿದ್ದೀನಿ 31/3/2022 ಆಗಿರುತ್ತದೆ ಅಂತವ್ರು ಮಾಡಿಸಿ ಫೆಬ್ರವರಿಯಲ್ಲಿ ಅವರಿಗೆ ಅಮೌಂಟ್ ಕೂಡ ಹಾಕ್ತಾರೆ ಆಮೇಲೆ ಈಗ ಆಲ್ರೆಡಿ ಹಾಕಿರುವಂಥ ವಿದ್ಯಾರ್ಥಿಗಳು ಇನ್ನೂ ಹಣ ಬಂದಿಲ್ಲ ಅಂದರೆ ಅವರ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿದೆ ಇಲ್ಲ ಎನ್ ಪಿ ಸಿ ಮ್ಯಾಪಿಂಗ್ ಆಗಿದೆಯಿಲ್ಲ ಅದು ಕೂಡ ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ ಆಮೇಲೆ ಈಗ ನೀವು ಅದಕ್ಕಿಂತ ಬಿಫೋರು ಅರ್ಜಿ ಹಾಕಿದವರು ಡಿ ಬಿ ಟಿ ಅಂತ ಒಂದು ಆ್ಯಪ್ ಬರುತ್ತೆ ಅದು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಇನ್ಸ್ಟಾಲೇಷನ್ ಮಾಡ್ಕೊಂಡು ನೀವು ಅದನ್ನು ಸ್ಟೇಟಸ್ ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಇನ್ನೂ ಬಹಳ ಜನಕ್ಕೆ ರೀಚ್ ಆಗಬೇಕಾಗಿದೆ ಈ ಮಾಹಿತಿಯನ್ನು ನೀವು ಪ್ಲೀಸ್ ದಯವಿಟ್ಟು ನಿಮ್ಮ ಎಲ್ಲ ಒಂದು ವಾಟ್ಸಪ್ ಗ್ರೂಪ್ ಆಗಿರ್ಬೋದು ನಿಮ್ಮ ಏನೇ ಇದ್ದರೂ ಎಲ್ಲೆಲ್ಲ ಶೇರ್ ಮಾಡಿ ಈ ವಿಡಿಯೋನ ಜಾಸ್ತಿ ಜನಕ್ಕೆ ರೀಚ್ ಮಾಡಿ ಫ್ರೆಂಡ್ಸ್ ಆಮೇಲೆ ತಮಗೆಲ್ಲರಿಗೂ ಒಂದು ರಿಕ್ವೆಸ್ಟ್ ಹೇಳೋದಪ್ಪ ಏನಂತಂದರೆ ನಾವು ವಿಡಿಯೋ ಹಾಕ್ತೀವಿ ಆದರೆ ಜಾಸ್ತಿ ಜನ ಲೈಕ್ ಮಾಡಲ್ಲ ವ್ಯೂಸ್ ಆಗಲ್ಲ ನೋಡಿ ಫ್ರೆಂಡ್ಸ್ ನಿನ್ನೆ ಹಾಕಿದ ವಿಡಿಯೋ ಜಸ್ಟ್ 800 ಜನ ನೋಡಿದ್ದಾರೆ ಅಷ್ಟೇ ನನಗೆ 29,900 ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಬರೀ 873 ಜನ ನೋಡಿದ್ದಾರೆ ಯಾಕೆ ಏನು ಗೊತ್ತಿಲ್ಲ ಬಟ್ ನಿಮಗೆ ಇಂಟ್ರೆಸ್ಟು ಆದರೆ ನಾನು ಫೋರ್ಸ್ಫುಲ್ಲಿ ಮಾಡೋದಿಲ್ಲ ಆದರೆ ದಯವಿಟ್ಟು ನಿಮ್ಗೆ ಏನೇನು ಇಂಟ್ರೆಸ್ಟ್ ಇರುತ್ತೆ ನಿಮ್ಗೆ ಯಾವ್ಯಾವ ವಿಡಿಯೋ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೋಡಿ ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೀವು ಹೇಗೆ ಲೈಕ್ ಕೊಡ್ತೀರಾ ಅದೇ ಥರ ನಮ್ಮ ವಿಡಿಯೋ ಬೇರೆಯವರಿಗೆ ಪಬ್ಲಿಕ್ ಅವರಿಗೆ ರೀಚ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ಸ್ಮಾಲ್ ಅಪ್ಡೇಟ್ ಇತ್ತು ಲೇಬರ್ ಕಾರ್ಡ್ ಹೊಂದಿರುವಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಹಣವನ್ನು ಡಿ ಬಿ ಟಿ ಮೂಲಕ ಒಂದು ನಿನ್ನೆ ಸರ್ಕಾರ ಒಂದು ಇದು ವರ್ಗಾವಣೆ ಮಾಡಿದ್ದಾರೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಫ್ರೆಂಡ್ಸ್ ನೀವು ಲೈಕ್ ಮಾಡಿ ಹಾಗೆ ಇನ್ನಿತರ ಭಾಳಷ್ಟು ವಿಡಿಯೋಗಳಿದ್ದಾವೆ ನಿಮಗೆ ಯಾವ ವಿಡಿಯೋಗಳು ಇಷ್ಟ ಆಗ್ತವೆ ನೋಡಿ ಅದೇ ಥರ ಆಗಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮಿಂದ ನನಗೆ ಇದೇ ಒಂದು ಸಪೋರ್ಟು ಇದೇ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಫ್ರೆಂಡ್ಸ್ ಇದಕ್ಕಿಂತ ಹೆಚ್ಚಿದ್ದೇನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು